ಸಿದ್ದರಾಮಯ್ಯನವರ ಸರ್ಕಾರಕ್ಕಂತೂ ಒಂದೊಂದು ಪ್ರಕರಣಗಳು ಕೂಡ ಕಂಟಕವಾಗಿ ಸಿಕ್ಕಾಕೊಳ್ತಾ ಇದಾವೆ. ಅದರಲ್ಲಿ ಈಗ ಮತ್ತೊಂದು ಆಡ್ ಆನ್ ಆಗ್ತಾ ಇರುವಂತದ್ದು ಅಂದ್ರೆ ಯಾದಗಿರಿ PSI ಪರಶುರಾಮ್ ಸಾವಿನ ಪ್ರಕರಣ. ಅದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅವರ ಶಾಸಕರೊಬ್ರು ಹಣವನ್ನ ಕೇಳಿದ್ದಾರೆ ಎನ್ನುವಂತ ಆರೋಪ ಇದೆಯಲ್ಲ, ಸಂಕಷ್ಟವನ್ನ ತಂದೊಡ್ತಾ ಇದೆ. ಯಾದಗಿರಿಯ ಶಾಸಕ ಮತ್ತೆ ಮಗನ ಮೇಲೆ FIR ದಾಖಲಾಗಿರುವಂತದ್ದು. ಇದು News 18 ವರದಿಯ ಬಿಗ್ ಇಂಪ್ಯಾಕ್ಟ್. ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಇದ್ವಿ ನಾವು, ತೋರಿಸ್ತಾ ಇದ್ವಿ ಅವರ ಕುಟುಂಬದ ಆರೋಪ ಮತ್ತೆ ಆಕ್ರೋಶ. ಅವರು ಡೈರೆಕ್ಟ್ ಆಗಿ ಅಲಿಗೇಷನ್ ಮಾಡ್ತಾ ಇದ್ದಾರೆ ಶಾಸಕ ಚನ್ನಾರೆಡ್ಡಿ ಮೇಲೆ. ಶಾಸಕ ಚನ್ನಾರೆಡ್ಡಿ ಹಾಗೂ ಪಂಪಣ್ಣ ಮೇಲೆ FIR ದಾಖಲು ಮಾಡಲಾಗಿದೆ. ಶಾಸಕ ಚನ್ನಾರೆಡ್ಡಿ ಯಾದಗಿರಿಯ ಶಾಸಕರು, ಅವರು ಕಾಂಗ್ರೆಸ್ನ ಶಾಸಕ, ಟ್ರಾನ್ಸ್ಫರ್ ಅನ್ನ ತಡೆಯೋಕೆ ಲಂಚವನ್ನ ಕೇಳಿದ್ದಂತ ಆರೋಪ ಮಾಡಲಾಗ್ತಾ ಇದೆ ಶಾಸಕ ಮತ್ತು ಶಾಸಕರ ಮಗನ ಮೇಲೆ. ಈ ಬಗ್ಗೆ ಸಂಪೂರ್ಣ ವರದಿಯನ್ನ ಮಾಡಿತ್ತು News 18 ಕನ್ನಡ, ಅದನ್ನ ಸವಿಸ್ತಾರವಾಗಿ ಪ್ರಸಾರವನ್ನು ಮಾಡಿದ್ರಿ. ಅದರ ಜೊತೆಗೆ ಕುಟುಂಬದವರನ್ನ ಕೂಡ ಮಾತನಾಡಿಸಿದಂತ ಸಂದರ್ಭದಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರ ಕುಟುಂಬದವರು 30-40 ಲಕ್ಷ ಕೇಳಿ ಟಾರ್ಚರ್ ಅನ್ನ ನೀಡಿದಂತ ಆರೋಪ ಶಾಸಕರ ಮೇಲೆ ಮಾಡಲಾಗ್ತಾ ಇತ್ತು ಮತ್ತೆ ಅವರ ಪುತ್ರನ ಮೇಲೆ. FIR ಹಾಕದೆ ಸತಾಯಿಸ್ತಾ ಇದ್ರು ಪೊಲೀಸರು, ಯಾಕೆಂದ್ರೆ ಅಲ್ಲಿನ ಕಾಂಗ್ರೆಸ್ನ ಶಾಸಕರಲ್ವಾ, ಅವರದ್ದೇ ಸರ್ಕಾರ ಇದೆ. ಸೊ ಅವರದ್ದೇ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಹೆಂಗ ಹಾಕಕ್ಕಾಗತ್ತೆ ಹೇಳಿ, ಪ್ರಭಾವ ಇದ್ದೇ ಇರುತ್ತಲ್ಲ. ಸೊ ಹೀಗಾಗಿ ಹಾಕಿರ್ಲಿಲ್ಲ. ಯಾವಾಗ News 18 ವರದಿ ಪ್ರಸಾರ ಮಾಡಲಾಯಿತು FIR ಹಾಕಿದ್ರು. ಯಾದಗಿರಿಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಹಾಗೂ ಶಾಸಕರ ಪುತ್ರ ಪಂಪಣ್ಣ ಗೌಡ ವಿರುದ್ಧ FIR ಹಾಕಲಾಗಿದೆ. 108 BNS ಅಡಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೇಸ್ನಲ್ಲಿ A1 ಆಗಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು, A2 ಆಗಿ ಶಾಸಕರ ಪುತ್ರ ಪಂಪನ ಗೌಡ ಅವರು ಇದ್ದಾರೆ. ಇಬ್ಬರು A1 ಮತ್ತೊಬ್ಬರು A2. ಹಾಗಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡಲಾಗಿತ್ತಲ್ಲ, FIR ನಲ್ಲಿ ಏನಿದೆ, FIR ನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಮೆನ್ಷನ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಶಾಸಕ ಚನ್ನಾರೆಡ್ಡಿ ಪಾಟೀಲ್ A1 ಆಗಿದ್ದಾರೆ. ಇನ್ನ ಅವರ ಪುತ್ರ ಶಾಸಕರ ಮಗ ಪಂಪನ ಗೌಡ A2 ಆಗಿರುವಂಥದ್ದು. FIR ನಲ್ಲಿ ಇವರಿಬ್ಬರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ, ಬಿಕಾಸ್ ಇವರಿಬ್ಬರು ಕೂಡ ದುಡ್ಡನ್ನು ಕೇಳಿದ್ದಾರೆ ಅನ್ನುವಂಥ ಡೈರೆಕ್ಟ್ ಆರೋಪ ಅವರ ಕುಟುಂಬದವರು ಮಾಡ್ತಾ ಇರುವಂಥದ್ದು. ದಲಿತ ದೌರ್ಜನ್ಯ ಕೇಸ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅಟ್ರಾಸಿಟಿ ಕೇಸ್ ಇದರಲ್ಲಿ ಬರುತ್ತೆ, ಯಾಕೆಂದ್ರೆ ದಲಿತ ಅನ್ನುವಂಥ ಕಾರಣಕ್ಕೋಸ್ಕರನೂ ಕೂಡ ಟಾರ್ಚರ್ ಮಾಡಲಾಗಿದೆ, ಕಿರುಕುಳ ಕೊಡಲಾಗಿದೆ ಅನ್ನುವಂಥ ಆರೋಪ ಮಾಡಲಾಗ್ತಾ ಇದೆ. ನನ್ನ ಪತಿ ಪರಶುರಾಮ್ ಯಾದಗಿರಿ ಠಾಣೆಯಲ್ಲಿ PSI ಆಗಿದ್ದಾರೆ. ಪರಶುರಾಮ್ ಅವರ ಪತ್ನಿಯ ಆರೋಪ ಇದೆ, ನನ್ನ ಪತಿ ಪರಶುರಾಮ್ ಯಾದಗಿರಿ ಠಾಣೆಯಲ್ಲಿ PSI ಆಗಿದ್ದಾರೆ, ಅವರಿಗೆ ಟಾರ್ಚರ್ ಕೊಡಲಾಗ್ತಾ ಇತ್ತು. 7 ತಿಂಗಳಿನಿಂದ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಅವರು, 7 ತಿಂಗಳಿಂದ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. 7 ತಿಂಗಳಿಗೆ ಇಲ್ಲಿಂದ ವರ್ಗಾವಣೆ ಮಾಡಲಾಗಿತ್ತು. ಬರೀ 7 ತಿಂಗಳಷ್ಟೇ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದು, ಆದರೆ 7 ತಿಂಗಳಿಗೇನೆ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು. 7 ತಿಂಗಳಿಗೇನೆ ವರ್ಗಾವಣೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಒತ್ತಡ ಇತ್ತು ಅವ್ರ ಮೇಲೆ. ಯಾಕೆ ವರ್ಗಾವಣೆ ಮಾಡಿದ್ರು ಅಂದ್ರೆ, ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತೆ ಅವರ ಪುತ್ರ ಸನ್ನಿ ಗೌಡ ಅಂದ್ರೆ ಪಂಪಣ ಗೌಡ ಅವರಿಬ್ರು ಕೂಡ ಉದ್ದೇಶಪೂರ್ವಕವಾಗಿ ವರ್ಗಾವಣೆಯನ್ನ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಮಾಡಲಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ 7 ತಿಂಗಳಿಗೆ ವರ್ಗಾವಣೆ ಮಾಡಿಸಿದ್ದಾರೆ ನನ್ನ ಪತಿಯನ್ನ. ಇದರಿಂದ ನನ್ನ ಪತಿ ಮಾನಸಿಕವಾಗಿ ನೊಂದಿದ್ರು. ಅವರು ಮಾನಸಿಕವಾಗಿ ನೊಂದಂತ ಹಿನ್ನೆಲೆಯಲ್ಲೇ ಅವ್ರು ಸಾವನ್ನಪ್ಪಿರೋದು. ಇದೇ ಠಾಣೆಯಲ್ಲಿ ಮುಂದುವರಿಸಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ನನ್ನ ಪತಿ ಪರಶುರಾಮ್. ಆದ್ರೆ ನೀನು ಹಣ ಕೊಡು, ಹಣ ಕೊಟ್ರೆ ಮುಂದುವರಿಸ್ತೀವಿ, ಹಣ ಕೊಡ್ಲಿಕ್ಕೆ ಆಗದೆ ಹೋದ್ರೆ ನೀನು ಹೋಗ್ತಾ ಇರಬೇಕು ಅಂತ ಹೇಳಿದ್ರಂತೆ ಶಾಸಕ ಮತ್ತೆ ಶಾಸಕರ ಪುತ್ರ. ನಿಮ್ಮ ಜಾತಿಯವರು ನನ್ನ ಕ್ಷೇತ್ರದಲ್ಲಿ ಇರಬಾರ್ದು ಅಂತ ಇದ್ರಂತೆ ಅವರು. ನಿನ್ನ ಜಾತಿಯವರು ಅಂದ್ರೆ ಅವರು ದಲಿತ ಸಮುದಾಯದವರು, ನಿನ್ನ ಜಾತಿಯವರು ನನ್ನ ಕ್ಷೇತ್ರದಲ್ಲಿ ಇರಬಾರ್ದು ಅಂತ ಹೇಳಿದ್ರಂತೆ. ದುಡ್ಡು ಕೊಡಬೇಕು, ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಜಾತಿಯವರು ನನ್ನ ಕ್ಷೇತ್ರದಲ್ಲಿ ಇರಬಾರ್ದು ಅಂತ ಹೇಳಿದ್ರಂತೆ. ಇದರಿಂದ ನನ್ನ ಪತಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು. ಈ ರೀತಿಯಾಗಿ ಶಾಸಕ ಮತ್ತೆ ಶಾಸಕನ ಪುತ್ರ ಹೇಳಿದ್ದಂತ ಕಾರಣಕ್ಕೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಅವರು ಕೇಳಿದಂತಹ 30 ಲಕ್ಷವನ್ನ ಹೊಂದಿಸ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಅವ್ರು ಇಲ್ಲಿ ಮುಂದುವರಿಬೇಕು ಅಂದ್ರೆ 30 ಲಕ್ಷ ಕೇಳಿದ್ರಂತೆ, ಅದನ್ನ ಹೊಂದಿಸ್ಲಿಕ್ಕೆ ಆಗ್ಲಿಲ್ವಂತ ಅಂದ್ರೆ ಇವರು ದುಡ್ಡು ಕೊಡಕ್ ರೆಡಿ ಆಗ್ಬಿಟ್ಟಿದ್ರು. ಹಾಗಾದ್ರೆ ದುಡ್ಡು ಕೊಡಕ್ ರೆಡಿ ಆಗಿದ್ರು, ಆದ್ರೆ 30 ಲಕ್ಷ ಹಣವನ್ನ ಹೊಂದಿಸ್ಲಿಕ್ಕೆ ಆಗ್ಲಿಲ್ಲ. ಅವರು ಮಾಡಿದಂತ ಅವಮಾನದಿಂದ ಬೇಸರಗೊಂಡಿದ್ರು. ಅವಮಾನ ಆಗಿತ್ತು, ನಿನ್ನ ಕಮ್ಯುನಿಟಿ ಅವರು ನನ್ನ ಕ್ಷೇತ್ರದಲ್ಲಿ ಇರಬಾರ್ದು ಅಂತ ಹೇಳಿದಂತ ಕಾರಣಕ್ಕೆ ಅವಮಾನ ಆಗಿತ್ತು, ಬೇಸರಗೊಂಡಿದ್ರು, ನನಗೆ ಜೀವನ ಸಾಕಾಗಿದೆ ಅಂತ ನನ್ನ ಪತಿ ಹೇಳಿದ್ರು ಅಂತ ಆ ಮಹಿಳೆ ಅಂದ್ರೆ ಪರಶುರಾಮ್ ಅವರ ಪತ್ನಿ
ದೂರನ್ನ ಕೊಟ್ಟಿರುವಂಥದ್ದು. ಸೊ ಆ ಕಾರಣಕ್ಕೋಸ್ಕರನೇ ನನ್ನ ಪತಿ ಸಾವನ್ನಪ್ಪಿದ್ದಾರೆ, ಆ ಮಾನಸಿಕ ಖಿನ್ನತೆಗೆ ಒಳಗಾಗಿ ನನಗೆ ಸಾಯ್ಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರು. ಸೊ ಹೀಗಾಗಿ ರಾತ್ರಿ ಮಲಗಿದಂಥವರು ಬೆಳಗ್ಗೆ ಅವರು ಏಳಲೇ ಇಲ್ಲ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಂಥ ಕಾರಣಕ್ಕೆ ಬೇಸರಗೊಂಡಿದ್ರು, ನೋವನ್ನ ಅನುಭವಿಸ್ತಾ ಇದ್ರು, ಅದರಲ್ಲೇ ನರಳಿ ಅವರು ಸಾವನ್ನಪ್ಪಿಟ್ಟಿದ್ದಾರೆ. ನಾನು ನೋಡಿದಾಗ ಬಾಯಿ ಮೂಗಿನಲ್ಲಿ ರಕ್ತ ಬರ್ತಾ ಇತ್ತು. ಶಾಸಕರು ಮತ್ತು ಅವರ ಪುತ್ರ ಸನ್ನಿಗೌಡ ಅಂದರೆ ಪಂಪನಗೌಡ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಪತ್ನಿ ಒತ್ತಾಯವನ್ನು ಮಾಡಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ, FIR ಆಗಿದೆ. ಈಗ ನ್ಯೂಸ್ 18ನಲ್ಲಿ ಸುದ್ದಿ ಪ್ರಸಾರ ಆದ ಬಳಿಕ ನನ್ನ ಪತಿಯ ಸಾವಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಆಗ್ರಹಿಸಿದ್ದಾರೆ ಪರಶುರಾಮ್ ಅವರ ಪತ್ನಿ. ಇನ್ನು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಣವನ್ನ ಕೇಳ್ತಾ ಇದ್ರು, ಎಷ್ಟಣ? 30-40 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ನೀನು ಇಲ್ಲೇ ಮುಂದುವರಿಬೇಕು, ಈ ಪೊಲೀಸ್ ಸ್ಟೇಷನ್ ಅಲ್ಲೇ ಮುಂದುವರಿಬೇಕು ಅಂದ್ರೆ ನೀನು ಇಷ್ಟು ಹಣ ಕೊಡ್ಲೇಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರಂತೆ. ಇದು ಇದೊಂದು ಸ್ಟೇಷನ್ ಮಾತ್ರ ಅಲ್ಲ, ತುಂಬಾ ಕಡೆ ಹಿಂಗೆ ಇದೆ. ತುಂಬಾ ಕ್ಷೇತ್ರಗಳಲ್ಲಿ ಅಲ್ಲಲ್ಲಿನ ಶಾಸಕರು ತಮಗೆ ಬೇಕಾದಂಥವ್ರನ್ನ ಹಾಕ್ಸ್ಕೊಂಡು ಬರ್ತಾರೆ. PSI ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು ಯಾರನ್ನೇ ಹಾಕ್ಸ್ಕೊಳ್ಳುವಂತ ಸಂದರ್ಭದಲ್ಲಿ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಅವರಿಗೆ ಉಪಕಾರ ಮಾಡುವಂತ ಕೆಲಸ ಮಾಡ್ತಾ ಇರಬೇಕು. ಈ ರೀತಿಯಾದಂತ ಬೇಡಿಕೆಗಳಿದ್ದೇ ಇರ್ತವೆ. ಇದು ಬರೀ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗ್ತಾ ಇರುವಂತದ್ದಲ್ಲ, ಆದ್ರೆ ಈ ಪ್ರಕರಣಗಳು ಯಾವಾಗ ಹೊರಗೆ ಬರ್ತವೆ ಅಂದ್ರೆ ಯಾರಾದ್ರೂ ಸಾವನ್ನಪ್ಪಂತ ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್, ಈಗ ವಾಲ್ಮೀಕಿ ನಿಗಮದಲ್ಲಿ ಆದಂತ ಹಗರಣ ಇದೆಯಲ್ಲ, ಅದು ಹಂಗಂಗೆ ಮುಚ್ಚಾಕ್ಬಿಡ್ತಾ ಇದ್ರು ಇವರೆಲ್ಲ ಸರ್ಕಾರದವರೆಲ್ಲ ಸೇರ್ಕೊಂಡು. ಆದ್ರೆ ಚಂದ್ರಶೇಖರನ್ ಸಾವನ್ನಪ್ಪಿದ್ದಕ್ಕೆ ಗೊತ್ತಾಗಿದ್ದು ಅದು, ಅಲ್ಲಿ ಅಕ್ರಮ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ, ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ವಾಲ್ಮೀಕಿ ಒಂದು ನಿಗಮದಲ್ಲಿ ಹಣವನ್ನ ಅಂತ ಆಮೇಲೆ ಗೊತ್ತಾಗಿತ್ತು. ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ. PSI ಪರಶುರಾಮ ಪತ್ನಿ ಶ್ವೇತಾ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ, ಶಾಸಕ ಹಾಗೂ ಶಾಸಕರ ಮಗ ಹಣವನ್ನ ಕೇಳಿದ್ದಾರೆ. ಹಣ ಕೇಳಿರುವಂಥದ್ರ ಬಗ್ಗೆ ನನಗೆ ನನ್ನ ಪತಿ ಹೇಳಿದ್ರು, ಆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ಶ್ವೇತಾ ಪಟ್ಟನ್ನ ಹಿಡಿದಿದ್ದಾರೆ. ರಾತ್ರಿ ಯಾರು MLA ಸಪೋರ್ಟ್ ಮಾಡ್ತಿದ್ದಾರೆ, ಅವರು ದುಡ್ಡು ತಿನ್ನೋರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವರು ದುಡ್ಡು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನೂ ಎಷ್ಟು ದುಡ್ಡು ತಿನ್ಸ್ತೀರಾ MLA ನೀವು? MLA ಸಾಕ್ತೀರಾ? MLA ಸಾಕ್ತೀರಾ ನೀವು? ನೀವು ಎಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು, ಅವ್ರದ್ದು ತಪ್ಪಿದೆ, ನಮ್ಗೆ FIR ಬೇಕು, ನಮ್ಗೆ ನ್ಯಾಯ ಕೊಡಿಸಿ. ಕ್ಯಾಸ್ಟ್ ಬಂದಿತ್ತು ಯಾಕೆ ಈ ಜನರೇಷನ್ ಅಲ್ಲಿ? ಯಾಕೆ ಸರ್ ಕ್ಯಾಸ್ಟ್ ಫೀಲಿಂಗು ಹೇಳಿ? SC ಆದ್ರೆ ಎಲ್ಲ ಜಾತಿ ಮತ್ತು ಹಣಕ್ಕಾಗಿನೇ ಆಗಿದ್ದು. SP ಮೇಡಮ್ ನಮ್ಗೆ ಹೇಳಿದ್ರು ರಾತ್ರಿ FIR ಕೊಡಿಸ್ತೀನಿ ಬನ್ನಿ ಅಂತ, ಅವ್ರನ್ನ ನಂಬ್ಕೊಂಡು ಬಂದ್ವಿ, ಇಲ್ಲಾಂದ್ರೆ ಅಲ್ಲೇ ಕೂರ್ತಿದ್ವಿ ನಾವು. ಪ್ರೈವೇಟ್ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದಾರೆ ಸರ್, ರಾತ್ರಿ ಕರ್ಕೊಂಡು ಹೋಗಿದ್ದಾರೆ, ಇವಾಗ ತನ ಹೊರಕ್ ಬಂದಿಲ್ಲ ಅವರು. ಹೆಂಗಿರ್ಬೇಕು? ನನ್ಗೆ ಬೇಬೀಸ್ ಇದೆ, ನಾನು ಅವ್ರಿಗೆ ಏನಂತ ಹೇಳಬೇಕು? ಪೊಲೀಸರಿಗೆ, ಟೌನ್ PSI ಪೊಲೀಸ್ ಅವ್ರಿಗೆ ನ್ಯಾಯ ಸಿಗ್ತಿಲ್ಲ, ಅವ್ರಿಗೆ ರೈಟ್ ಇಲ್ಲ ನ್ಯಾಯ ಸಿಗೋಕ್ಕೆ. ನಿಮಗೆಲ್ಲ ಏನು ಪಬ್ಲಿಕ್ಗೆ ಏನು ಸಿಗುತ್ತೆ? ಸಿಕ್ಕಾಪಟ್ಟೆ ಕೇಳಿದ್ದಾರೆ ಸರ್ ಹಣ, ಸಿಕ್ಕಾಪಟ್ಟೆ ಹಣ ಕೇಳಿದ್ದಾರೆ, 30-40 lakhs ತನಕ ಕೇಳಿದ್ದಾರೆ ಹಣ. ಕೊಡೋರು ಕೊಡ್ತಾರೆ ಸರ್, ಕೊಡದೆ ಇರೋರು? MLA ಮಗ ಸರ್, ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರ ಅರೆಸ್ಟ್ ಆಗಬೇಕು. ಅವ್ರದ್ದು ತಪ್ಪಿದೆ, 100% ಅವ್ರದ್ದು ತಪ್ಪಿದೆ, ಅವ್ರು ಬರ್ಬೇಕು. ಅಲ್ಲ, ಎಲ್ಲರಿಗೂ ಗೊತ್ತು, ಎಲ್ಲ PSIಗಳು ದುಡ್ಡು ಕೊಟ್ಟಿದ್ದಾರೆ, ನಮಗೂ ಗೊತ್ತಾಗುತ್ತೆ. ಸೊ ನಿಮಗೆ ತೋರಿಸ್ತಾ ಇದೀವಲ್ಲ, ಇಲ್ಲಿ ಆ ಪತ್ನಿ ಏನು ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ದುಡ್ಡನ್ನು ಕೇಳಿದ್ದಂಥ ಕಾರಣಕ್ಕೋಸ್ಕರನೇ ಮಾನಸಿಕ ಖಿನ್ನತೆಗೆ ಒಳಗಾಗಿ ಬೇಸರಗೊಂಡು ಅವರು ಈ ರೀತಿಯಾಗಿ ಆಗಿದೆ ಅವರಿಗೆ. ಆ್ಯಕ್ಚುಲಿ ಅವರು ಒಂದು ಮಗು ಇದೆ, ಮೊದಲನೇ ಮಗು ಇದೆ, ಈಗ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಂಥವ್ರು ಈ ಸಂದರ್ಭದಲ್ಲಿ ತನ್ನ ಪತಿಯನ್ನು ಕಳ್ಕೊಂಡಿದ್ದಾರೆ, ಸಾಕಷ್ಟು ನೋವಲ್ಲಿದ್ದಾರೆ. ಅವರ ಪತಿ ಪರಶುರಾಮ್ ಅವರು ಹೇಳಿದ್ರಂತೆ ಈ ರೀತಿಯಾಗಿ ದುಡ್ಡನ್ನು ಕೇಳ್ತಾ ಇದ್ದಾರೆ. ದುಡ್ಡನ್ನು ಕೇಳಿದಂಥ ಕಾರಣಕ್ಕೋಸ್ಕರನೇ ಈ ಒಂದು ಘಟನೆ ಆಗಿರುವಂಥದ್ದು, ಅದನ್ನು ತಡ್ಕೊಳಕ್ಕಾಗಿಲ್ಲ. ಆಮೇಲೆ ದಲಿತ ಅಂತ ಬೇರೆ ಹೇಳಿದರು, ಆ ಒಂದು ಅವಮಾನ ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು PSI ಪರಶುರಾಮ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಇನ್ನು FIR ದಾಖಲಾಗಲಿಕ್ಕೂ ಮುಂಚೆ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅವ್ರು ಏನು ಮಾತನಾಡಿದ್ರು ನೋಡೋಣ. ನಾ ಪರಮೇಶ್ವರ್ ಅವರು ಸೂಚನೆಯನ್ನು ಕೊಟ್ಟಿದ್ದಂಥದ್ದು ಇಲ್ಲ ತನಿಖೆಯನ್ನು ಮಾಡಿಸ್ತೀವಿ ಅಂತ. ಸೊ ಈಗ ಆಲ್ರೆಡಿ FIR ದಾಖಲಾಗಿದೆ, ತನಿಖೆ ಆದ ನಂತರ ಏನಾಗುತ್ತೆ ಕಾದು ನೋಡಬೇಕು. ನಾ PSI ಸಾವಿನ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.
ಪಕ್ಕದ ಜಿಲ್ಲೆ ಪ್ರಿಯಾಂಕ್ ಖರ್ಗೆ ಅವರು, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅತ್ಯಂತ ಪ್ರಭಾವಿ ಸಚಿವರು ಕೂಡ ಹೌದು ಪ್ರಿಯಾಂಕ್ ಖರ್ಗೆ ಅವರು. ಅವ್ರ ರಿಯಾಕ್ಷನ್ ಕೊಟ್ಟಿದ್ದಾರೆ, ಕೆಲವರು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಕೆಲವರು ಬೇರೆ ರೀತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ನಂತರ ಎಲ್ಲವೂ ಕೂಡ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ ಮಾನ್ಯ ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ. ಅದೆಷ್ಟು ಈಗಾಗಲೇ ಮಾನ್ಯ ಗೃಹ ಸಚಿವರ ಹತ್ರ ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ನಾನು ಖುದ್ದಾಗಿ ಮೃತಪಟ್ಟಂತ ಪಿ ಎಸ್ ಐ ಅವರ ಮನೆಯವರಿಗೂ ಕೂಡ ನಾನು ಬೆಳಗ್ಗೆ ಮಾತನಾಡಿದ್ದೀನಿ, ಅಲ್ಲಿ ಸ್ಥಳೀಯ ಮುಖಂಡರಿಗೂ ಮಾತನಾಡಿದ್ದೀನಿ. ಅವರ ಏನು ಬೇಡಿಕೆ ಇದೆ ಅದರ ತಕ್ಕಂಗೆ ಸರ್ಕಾರ ನಡ್ಕೊಳುತ್ತೆ. ಏನಿದ್ರು ಕೂಡ ಇದರಲ್ಲಿ ಅವರೇನು ಎನ್ಕ್ವೈರಿ ಕೇಳ್ತಾ ಇದ್ರಿ, ಅದರ ಪಕ್ಕ ಎನ್ಕ್ವೈರಿ ಮಾನ್ಯ ಗೃಹ ಸಚಿವರ ಆದೇಶದ ಮೇರೆಗೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಡೆಸ್ಕೊಡ್ತೀವಿ. ನೋಡಿ, ಅವರು ದೂರು ಕೊಟ್ಟಿರೋದನ್ನ ಆಗ್ಲೇ ಕಂಪ್ಲೇಂಟ್ ಅನ್ನ ನಾವು ತಗೊಂಡಿದ್ದೇವೆ. ಅದ್ರ ತಕ್ಕಂಗೆ ಅವರೇನು ಎಫ್ ಐ ಆರ್ ಆಗ್ಬೇಕಂತ ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಮತ್ತೆ ಕಾನೂನು ಅವರು. ಆದ್ರೆ ಯಾವುದೇ ರೀತಿಯಾದಂತಹ ಡೆತ್ ನೋಟ್ ಇರ್ಬೋದು ಅಥವಾ ಬೇರೆ ಹೇಳಿಕೆ ಇರ್ಬೋದು ಇಲ್ಲ. ಅಂದ್ರೆ ಒಂದು ಸಾವಾಗಿದೆ, ಅದು ಕೆಲವು ಜನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಇದ್ದಾರೆ, ಕೆಲವು ಜನ ಬೇರೆ ರೀತಿಯಾಗಿದೆ ಅಂತಂದ್ರೆ ಅದೇನಿದೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಗೊತ್ತಾಗುತ್ತೆ. ಪ್ರಿಯಾಂಕ ಖರ್ಗೆ ಅವರ ರಿಯಾಕ್ಷನ್, ಆಕ್ಚುಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೆಲವು ಅಧಿಕಾರಿಗಳ ಸಾವಿನ ಪ್ರಕರಣಗಳಂತೂ ಅದು ಯಾಕೆ ಕಂಟಕ ಆಗಿ ಸಂಕಷ್ಟವನ್ನು ತಂದೊಡ್ತಾ ಇದಾವೆ ಏನೋ ಗೊತ್ತಿಲ್ಲ. ಅದು 2013 ಕೂಡ ನಾವು ನೋಡ್ತಾ ಬಂದರೆ DYSP ಗಣಪತಿ ಅವರು, DK ರವಿ ಅವರ ಕೇಸ್ ಆಗಿರ್ಬೋದು, ಮತ್ತು ಒಂದು ಕಡೆ ಇಲ್ಲಿ ಕಳ್ಳಪ್ಪ ಹಂಡಿಬಾಗಿದ್ರಲ್ಲ ಅವರು ಕೂಡ ಸಾವನ್ನಪ್ಪಿದಂಥ ವಿಚಾರ, ಈಗ ಈ PSI ಸಾವನ್ನಪ್ಪಿರುವಂಥ ವಿಚಾರ, ಚಂದ್ರಶೇಖರನ್ ಸಾವನ್ನಪ್ಪಿದಂಥ ವಿಚಾರ, ಕೆಲವೊಂದು ಪ್ರಕರಣಗಳಂತೂ ಸಾಕಷ್ಟು ಕಂಟಕ ಆಗಿ ಪರಿಣಮಿಸ್ತಾ ಇದೆ. ಇನ್ನು ಯಾದಗಿರಿ PSI ಅನುಮಾನಾಸ್ಪದ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. CM ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅವರು. ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ನಡೀತಾ ಇದೆ, ದಲಿತ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ, ಯಾವ ಕಾರಣಕ್ಕೆ ಸರ್ಕಾರದ ಕಿರುಕುಳ ಅಂತ BJP ಆರೋಪವನ್ನು ಮಾಡ್ತಾ ಇದೆ. ಇವತ್ತು ಯಾದಗಿರಿಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಅದು ಆತ್ಮಹತ್ಯೆ, ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ ಅದು. ಅದನ್ನೇ ಹೇಳಲಿಕ್ಕೆ ಹೊರಟೆ ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮಗೆ ನೀವು 100 ಪ್ರಶ್ನೆ ಆಮೇಲೆ ಹಾಕೊಳ್ಳಿ. ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಅಲ್ಲಿಂದ ಮೈಸೂರು, ಮಂಡ್ಯದಲ್ಲಿ ಹಾಕಿ. ನೀವು ಈ ಪ್ರಶ್ನೆ ಉತ್ತರ ಕೊಡ್ರಪ್ಪ ಪರಮೇಶ್ವರ ಅವರೇ. ನೀವು ರಾಜ್ಯದ ಗೃಹ ಸಚಿವ, ರಾಜ್ಯದ ಗೃಹ ಸಚಿವ, ನಿಮ್ಮ ಇಲಾಖೆಯಲ್ಲಿ ಇದ್ದಂಥ ಒಬ್ಬ ಪೊಲೀಸ್ ಅಧಿಕಾರಿ, ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು. ಇವತ್ತು ಮತ್ತೆ ನೋಡಿದ್ರೆ ಈ ಕಾಂಗ್ರೆಸ್ ಅವರು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಇವತ್ತು ಒಬ್ಬ PSI ಟ್ರಾನ್ಸ್ಫರ್ಗೆ ಅಲ್ಲಿನ MLA ಪೋಸ್ಟಿಂಗ್ MLA ದುಡ್ಡು ಕೇಳ್ತಾನೆ ಅಂತ ಹೇಳಿ ಅವರು ಪತ್ರ ಬರೆದಿಟ್ಟು ಸತ್ತಿರೋದು ನೋಡಿದ್ರೆ ಈ ಸರ್ಕಾರ ಯಾರನ್ನು ಬಿಡಲ್ಲ. ಇದು PSI ಅಲ್ಲ, ಕಾನ್ಸ್ಟೇಬಲ್ಗಳು ಬಿಡಲ್ಲ, ವಿಲೇಜ್ ಅಕೌಂಟೆಂಟ್ನು ಬಿಡಲ್ಲ, PDO. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಇವತ್ತು ಯಾದಗಿರಿದಲ್ಲಿ ಶಾಸಕರು ಏನೋ ವರ್ಗಾವಣೆ ಮಾಡಿಕೊಡ್ತೀನಿ, ಪೋಸ್ಟಿಂಗ್ ಮಾಡಿಕೊಡ್ತೀನಿ ಅಂದೇಳಿ ಹಣ ತಗೊಂಡು ಸುಮಾರಾಗಿ ಬಹಳಷ್ಟು ದಿನಗಳ ಕಾಲ ಅಡ್ಡಾಡಿಸಿದ ನಂತರ ಅವರಿಗೆ ಸಾಲ ಕಟ್ಟಕ್ಕಾಗಲಂತೆ ಒಬ್ಬ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಸರ್ಕಾರದಲ್ಲಿದ್ದಂಥ ಎಲ್ಲರೂ ಕೂಡ ಇವತ್ತು ಪರಿಸ್ಥಿತಿ ಏನಂದರೆ ಯಾರು ಜಾಸ್ತಿ ದುಡಿತೀವಿ, ಯಾರು ಜಾಸ್ತಿ ಭ್ರಷ್ಟಾಚಾರ ಮಾಡ್ತೀವಿ ಅನ್ನೋಂಥ ಒಂದು ರೀತಿ ಕಳ್ಳರು ಸರ್ಕಾರ ಆಗಿಬಿಟ್ಟಿದೆ. ಹಂಗಾಗಿ ಇವತ್ತು ಯಾದಗಿರಿನಲ್ಲಿ ಪರಶುರಾಮ್ ಅಂತಕ್ಕಂಥ ಒಬ್ಬ PSI ಅವನು 7 ತಿಂಗಳಾಗಿರೋದು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ, ಅವ ದಲಿತ ಅನ್ನೋ ಕಾರಣಕ್ಕೆ ದಲಿತ ನನ್ನಲ್ಲಿ ಇರೋದು ಬೇಕಾಗಿಲ್ಲ, 30 ಲಕ್ಷ ಇಡು, ನಾನು ನಿನ್ನ ಟ್ರಾನ್ಸ್ಫರ್ ಮಾಡಲ್ಲ, ಇಲ್ಲಂತಂದ್ರೆ ಮಾಡ್ತೇನೆ ಅಂತೇಳಿ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಅವರು ಮಾಡಿದ್ದಾರೆ ಅಂತ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅವನು 20 ಲಕ್ಷ ಕೊಟ್ಟಿದ್ದ, ಇನ್ನತ್ತು ಕೊಡಬೇಕಾಗಿತ್ತು ಕೊಡಲಿಲ್ಲ, ಅವರು ಟ್ರಾನ್ಸ್ಫರ್ ಮಾಡಿಬಿಟ್ರು. ಅದಕ್ಕೆ ಅವನು ಮನನೊಂದು ಇದಾಗಿದ್ದ, ಹೋಗಿ ಖಿನ್ನತೆಗೊಳಗಾಗಿದ್ದ. ಅದಾದ ನಂತರ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಏನಾಯ್ತು ಅನ್ನೋದು ಗೊತ್ತಿಲ್ಲ, ಅದು ಪರಿಶೀಲನೆಯಿಂದ ಗೊತ್ತಾಗಬೇಕಾಗಿದೆ. ಅಂದ್ರೆ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿ